ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ತೇಗ ಗಂಧ ತರು ಹಣ್ಣು ಹಂಪಲು ದೇವನಿತ್ತ ದೊಡ್ಡದಾದ ಸಸ್ಯನಿಧಿ ಆ ಸಸ್ಯನಿಧಿಯಿಂದ ಇವತ್ತು ಯಾವ ಸಸ್ಯವನ್ನು ನಮ್ಮ ಎಸ್ ಎಚ್ ನದಾಫ್ ಸಾಹೇಬರು ಆಯ್ದುಕೊಂಡು ಬಂದಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಬನ್ನಿ ಎಲ್ಲ ವೀಕ್ಷಕರಿಗೆ ನಮ್ಮ ಸಸ್ಯನಿಧಿ ಗ್ರೂಪ್ನಿಂದ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಇಂದು ತಮ್ಮೆದುರಿಗೆ ತಾವು ನೋಡ್ತಾ ಇದ್ದೀರಿ ಇದು ಎಲ್ಲಿ ಎಲ್ಲ ಕಡೆಯೂ ನಿಮಗೆ ಕಂಡು ಬರ್ತದೆ ಇದನ್ನು ಎಲ್ಲರೂ ನೋಡಿರ್ತೀರಿ ಈ ರೀತಿ ಒಂದು ಹೂಗಳು ನಲಿಯುವಂಥದ್ದು ಈ ರೀತಿ ಹಸಿರಾದ ಸೊಪ್ಪು ಇದು ಎಲ್ಲ ಕಡೆ ನೀವು ತಿಳ್ಕೊಂಡು ಅಡ್ಡಾಡ್ತಾ ಇರ್ತೀರಿ ಆದರೆ ಇದು ಕಾಲು ಕಸವಾದರೂ ಇದರಲ್ಲಿ ಅಷ್ಟೇ ಒಂದು ಔಷಧೀಯ ಗುಣಗಳಿದಾವೆ ಸರ್ ಈಗ ಇದಕ್ಕೆ ಪ್ರಾಂತವಾರು ಹೆಸರು ಬೇರೆ ಬೇರೆ ಇರ್ತಾವೆ ಸರ್ ಇದಕ್ಕೆ ಈಗ ಅಡಿಕೆ ಸೊಪ್ಪು ಗಬ್ಬು ಶಾವಂತಿ ನೆಲ ಶಾವಂತಿ ಜಯಂತಿ ಈ ರೀತಿ ಹೆಸರುಗಳಿದಾವೆ ಸರ್ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಹೆಸರುಗಳಂದ್ರೆ ಗೊತ್ತಾಗೋದಿಲ್ಲ ಸರ್ ಇದಕ್ಕೆ ನಾವು ಗಾಯಮಾರಿ ತಪ್ಪಲ ಅಂತ ಬಿಡ್ತೀವಿ ಗಾಯಮಾರಿ ತಪ್ಪು ಆಮೇಲೆ ಟಿಕ್ಕೆ ಕಸ ಅಂತ ಕರೀ ಸರ್ ಟಿಕ್ಕೆ ಇದು ಟಿಕ್ಕೆ ಇದೆ ಟಿಕ್ಕೆ ಕಸ ಟಿಕ್ಕೆ ಯಾಕಂದ್ರೆ ಸರ್ ಏನು ಇವು ಸುಂದರವಾದ ಹೂಗಳದವಲ್ಲ ಮೊದಲೇ ಹಳ್ಳಿಯಲ್ಲಿ ಹೆಣ್ಣು ಹುಡುಗರು ಸರ್ ಹೊಲಗಳಲ್ಲಿ ಈ ಹೂಗಳಿಂದ ಒಂದು ಸರ ತಯಾರು ಮಾಡ್ತಿದ್ರು ಸರ್ ಮೊದಲು ಹಳ್ಳಿ ಜನ ಹೆಣ್ಮಕ್ಳು ಟಿಕ್ಕೆ ವಜ್ರಿಟ್ಟು ವಜ್ಜಿ ಟಿಕ್ಕೆ ಅಂತ ಹೇಳಿ ಒಂದು ಆಭರಣ ಇರ್ತಿತ್ತು ಸೇಮ್ ಅದರಂಗೆ ಹೆಣ್ಣದವರು ಕೊಳ್ಳಲ್ಲಿ ಹಾಕೊಂಡು ಒಂದು ಸಡಗರದಿಂದ ಹೆಣ್ಮಕ್ಳು ಸಂಭ್ರಮ ಪಡ್ತಾ ಇದ್ರು ಈಗ ನಾವು ಇದು ಗಾಯಮರಿ ತಪ್ಪಲ ಅಂತೇವೆ ಮತ್ತೆ ಟಿಕ್ಕೆ ಕಸ ಅಂತೇವೆ ಮತ್ತೆ ಇನ್ನೊಂದು ನಡಮುರುಕ ಅಂತ ಹೆಸರಿದೆ ಸರ್ ನಡಮುರುಕ ಎಲೆ ಈ ನಡಮುರುಕ ಯಾಕೆ ಹೆಸರು ಬಂತಂದ್ರೆ ಇದು ಸೂಕ್ಷ್ಮ ಇದೆ ಹಿಡಿದ್ರೆ ಮುರಿತದೆ ಈ ವಿಷಯ ಬೇರೆ ಸರ್ ಆದರೆ ನಮ್ಮ ಒಬ್ಬ ನಾಟಿ ವೈದ್ಯರ ಒಂದು ಅವರು ಹೇಳಿದ್ದು ಸರ್ ಇದು ಸೊಂಟ ನೋವನ್ನು ಕಡಿಮೆಗೊಳಿಸ್ತದೆ ಸರ್ ಆ ನಡು ನೋವನ್ನ ಕಡಿಮೆ ಸಲುವಾಗಿ ಇದಕ್ಕೆ ನಡಮುರುಕ ಅಂತ ಹೆಸರಿಟ್ಟ ಸರ್ ಇದು ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಎಲ್ಲರೂ ತೆಗೆದುಕೊಳ್ಳುವಂತ ಇದು ಸೊಪ್ಪು ಸರ್ ಎಲ್ಲ ಕಡೆ ಬೆಳೆದಿರುವಂಥದ್ದು ಈಗ ಹೊಲಗಳಲ್ಲಿ ನಾವು ಏನಾದರೂ ಗಳೆ ಹೊಡೆದು ಮತ್ತೊಂದು ಮಾಡುವಾಗ ನಮ್ಮ ಕಾಲಿಗೆ ಗಾಯ ಆಗಲಿ ರಕ್ತಸ್ರಾವ ಆಗಲಿ ಅಥವಾ ಎತ್ತುಗಳಿಗೆ ಏನಾದರೂ ಕುಡಾಗಿಡ ಹತ್ತಿ ರಕ್ತಸ್ರಾವ ಆದರೆ ಈ ಹಿಂದೆ ಹಿಡಿ ಸೊಪ್ಪನ್ನು ತಗೊಂಡು ಹಿಂಡಿದಾಗ ರಸ ಬಂದುಬಿಡುತ್ತೆ ಸರ್ ಆ ರಸವನ್ನು ಆ ಗಾಯಗಳಿಗೆ ಲೇಪಿಸಿದಾಗ ತಕ್ಷಣ ರಕ್ತಸ್ರಾವ ನಿಂತು ಬಿಡುತ್ತೆ ರಕ್ತಸ್ತಂಭಕ ಹೊಂದಿದೆ ಸರ್ ಹೀಗಾಗಿ ಇದಕ್ಕೆ ಹೌದು ಅದಕ್ಕೆ ಉರ್ದುವಿನಲ್ಲಿ ಇದಕ್ಕೆ ಜಖ್ಮೆ ಹಯಾತ್ ಅಂತ ಜಖ್ಮೆ ಹಯಾತ್ ಜಖ್ಮ ಹಯಾತ್ ಅಂದ್ರೆ ಅಮೃತ ಗಾಯಕ್ಕೆ ಅಮೃತ ಸಮಾನವಾದಂತಹ ಒಂದು ಸಸ್ಯವನ್ನ ನೀವು ಪರಿಚಯಿಸ್ತಾ ಇದ್ದೀರಿ ಇವತ್ತು ಆಮೇಲೆ ಸರ್ ಇದಕ್ಕೆ ಹಿಂದಿ ಭಾಷೆನಲ್ಲಿ ಘಮಾರ ಅಂತ ಒಂದು ಹೆಸರಿದೆ ಕಾಲ ಬಂಗಾರ ಅಂತ ಒಂದು ಕರೀತಾರೆ ಸರ್ ಕಾಲ ಬಂಗಾರ ಹೆಂಗಂದ್ರೆ ಸರ್ ಈಗ ನಾವು ಕೂದಲ ಕಪ್ಪದಲ್ಲಿ ಎಣ್ಣೆಯಲ್ಲಿ ಹಾಕ್ತೀವಿ ಸರ್ ಸೊಪ್ಪು ಇನ್ನೊಂದು ಭೃಂಗರಾಜ ಭೃಂಗರಾಜ್ ಇದು ಕಾಲ ಬಂಗಾರ ಅಂದ್ರೆ ಭೃಂಗರಾಜಕ್ಕೆ ಪರ್ಯಾಯವಾಗಿ ಸೊಪ್ಪನ್ನು ಉಪಯೋಗಿಸಬಹುದು ಒಂದು ವೇಳೆ ಭೃಂಗರಾಜ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅಲಭ್ಯ ಇದೆ ಅಂದ್ರೆ ಇದು ಭೃಂಗರಾಜದ್ದೇ ಪರ್ಯಾಯವಾಗಿ ಅಂದ್ರೆ ಏನಪ್ಪಾ ಸರ್ ಇದು ಈ ರೀತಿ ಮಾಡಿದಾಗ ಇದು ಸರಳವಾಗಿ ರಸ ಬಂದ್ಬಿಡುತ್ತೆ ಸರ್ ಈ ರೀತಿ ಇದನ್ನು ಸ್ವಲ್ಪ ಇದು ಮಾಡಿ ಹಿಂಡಿ ಬಿಟ್ರೆ ಹೌದು ಈ ರೀತಿ ರಸ ಬೀಳಕ್ ಸ್ಟಾರ್ಟ್ ಆಗ್ಬಿಡ್ತದೆ ಇದು ಕಂಪ್ಲೀಟ್ ಈ ರೀತಿ ರಸ ನಾವು ತಕ್ಕೊಂಡು ಈ ಅಥವಾ ಈ ಸೊಪ್ಪಿನ ಸಮೇತ ಅಥವಾ ಇಡೀ ಗಿಡವನ್ನು ನಾವು ಕೊಬ್ಬರಿ ಎಣ್ಣೆ ಇಲ್ಲಿ ಕಾಯಿಸಿದಾಗ ಒಂದು ನಮಗೆ ಈ ರೀತಿ ನೋಡಿ ಸರ್ ಈ ರೀತಿ ಕಲರ್ ಬರ್ತದೆ ಭೃಂಗರಾಜದ ಕಲರ್ ರಾಜದ ಬಣ್ಣ ಬರ್ತಾ ಇದೆ ಆಮೇಲೆ ಕೂದಲಿಗೆ ಬಣ್ಣ ತರುವುದಕ್ಕಾಗಿ ಕಲರ್ ಸರ್ ಇದನ್ನು ಆರಾಮವಾಗಿ ಎಣ್ಣೆನಲ್ಲಿ ಕಾಯಿಸಿ ನಾವು ಒಂದು ತಲೆಗೆ ಮಾರುಕಟ್ಟೆಯಲ್ಲಿ ನೀಲ ಭೃಂಗಾಮಲಕ ಅಂತ ಸಿಗ್ತದೆ ಒಂದು ನೀಲ ಒಂದು ಭೃಂಗರಾಜ ಮತ್ತು ಒಂದು ಆಮಲಕಿ ಈ ಮೂರನ್ನ ಸೇರಿಸಿದಂತಹ ತೈಲ
ಶ್ರೇಷ್ಠವಾದದ್ದು ಅಂತ ಹೇಳಿ ಬಳಸ್ತೀವಿ. ಆದ್ರೆ ಆ ಭೃಂಗಾಮಲಕದ ಪರ್ಯಾಯವಾಗಿ ಇದನ್ನ ತಾವು ಇವತ್ತು ಪರಿಚಯಿಸಿದ್ದೀರಿ. ಹೌದು ಸರ್. ಆಮೇಲೆ ಇದು ಗಾಯಗಳನ್ನು ಮಾಯಿಸೋಕೆ ಎತ್ತಿದ ಕೈ ಸರ್. ಆಮೇಲೆ ಎರಡನೇದಾಗಿ ಇದ್ರದ್ದು ಏನಂತಂದ್ರೆ, ಈಗ ಕೆಲವೊಂದು ನಾಟಿ ವೈದ್ಯರು ಅನುಭವದಿಂದ ನೀಡಿದಂತ ಸರ್, ಯಕೃತ್ ಏನು ಸಮಸ್ಯೆಗಳಿರ್ತಾವಲ್ಲ ಸರ್, ಆ ಸಮಸ್ಯೆ ಇದು ಪರಿಹಾರ ಮಾಡುತ್ತೆ ಸರ್. ಹೇಗಂದ್ರೆ ಸರ್, ಈಗ ಕ್ಷಯ ರೋಗ ಅಂತ ತಾವ್ ಅಂತೀರಿ ಸರ್, ಟ್ಯೂಬರ್ಕ್ಯುಲೋಸಿಸ್. ಕ್ಷಯ ರೋಗ ಇದ್ದಾಗ ಮನುಷ್ಯ ಕ್ಷೀಣವಾಗಿ ಬಿಡ್ತಾನೆ ಸರ್. ಆ ಕ್ಷೀಣತೆ ಹೋಗಲಾಡಿಸಲು, ಅವನು ಯಕೃತ್ ಸರಿಪಡಿಸಲು ಇದು ಅಪಾಯಕಾರಿ ಇಲ್ಲದೆ ಯಾವ ಅಡ್ಡ ಪರಿಣಾಮ ಇಲ್ಲದೆ ಒಂದು ಕಪ್ಪನಷ್ಟು ರಸವನ್ನು ನಾವು ದಿನ ಕುಡಿಯೋದು ನಿರಪಾಯಕಾರಿ. ಹೌದು ಸರ್, ಸಪ್ಪೆ ಇರ್ತದೆ ಸರ್. ಮತ್ತೆ ಇದ್ರದ್ದು ಪಲ್ಯನು ಕೂಡ ಮಾಡಿ ತಿನ್ನಬಹುದು ಅಂತ ಹೇಳ್ತಾರೆ ಸರ್. ಸಪ್ಪು ಯಾಕಂದ್ರೆ ಸಪ್ಪೆ ಸರ್, ಇದನ್ನೆಲ್ಲ ತಿಂದಿದ್ದಿದೆ ಮೊನ್ನೆ. ಈ ರೀತಿ ಇದು ಉಪಯೋಗ ನಾವು ಮಾಡಬಹುದು ಸರ್. ಇದು ಎಣ್ಣೆಗೆ ಪರ್ಯಾಯವಾಗಿ ಹಾಗೂ ಈ ಯಕೃತ್ ಸಮಸ್ಯೆಗೆ, ಅಂದ್ರೆ ಹೊಟ್ಟೆಯ ಏನೇ ತೊಂದರೆಗಳಿದ್ದಾಗ ಕೂಡ ಈ ಸೊಪ್ಪಿನ ರಸವನ್ನು ನಾವು ಕುಡಿಯಬಹುದು ಸರ್. ಇದೊಂದು ಜೀರ್ಣಕಾರಕವಾಗಿ ಯಕೃತಿಗೆ ಒಂದು ಬಲ ಕೊಡುವಂತ ಒಂದು ಕೆಲಸವನ್ನು ಇದು ಮಾಡ್ತದೆ. ಆಮೇಲೆ ಇದೇ ಸೊಪ್ಪನ್ನು ನಾವು ಮತ್ತೆ ಇಡೀ ಪಂಚಾಂಗ ಗಿಡವನ್ನು ಸಾಸಿವೆ ಎಣ್ಣೆಯಲ್ಲಿ ಕಾಯಿಸಿದಾಗ ಸರ್, ನೋವು ನಿವಾರಕವಾಗಿ ಕೆಲಸ ಮಾಡ್ತದೆ ಸರ್. ತುಂಬಾ ಅದಕ್ಕೆ ಕಮರ್ ತೋಡ ಅಂತ, ಕಮರ್ ತೋಡ ಅಂತ ಹಿಂದಿಯೊಳಗೆ ಕರೀತಾರೆ, ನಡಮುರುಕ ಕರೆಯುವ ಉದ್ದೇಶ ಸರ್. ಆ ಸಾಸಿವೆ ಎಣ್ಣೆಯಲ್ಲಿ ಇದನ್ನು ನಾವು ಕಾಯಿಸಿ ಆ ಎಣ್ಣೆಯನ್ನು ನೋವಿರುವ ಭಾಗದಲ್ಲಿ ಸೊಂಟಕ್ಕೆ ಮೊಳಕಾಲಿಗೆ ಬಳಸಿದಾಗ ಇದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಸರ್. ಆಮೇಲೆ ಇನ್ನೊಂದು ನಾನು ಸ್ವಂತ ಮತ್ತೆ ಪ್ರಯೋಗ ಮಾಡಿ ಸರ್. ತಮಗೆ ಗೊತ್ತಿದೆ, ನನಗೆ ಕೆಲವು ತಿಂಗಳ ಹಿಂದೆ ಮೊಳಕಾಲು ನೋವು ಬಂದಿತ್ತು, ಬಾವು ಬಂದಿತ್ತು, ತಾವು ನೋಡಿದ್ದೀರಿ. ನನಗೆ ಆ ಮೊಳಕಾಲು ನೋವು ಪದೇ ಇದು ನೋವು ಇದು ಬಾವು ಪದೇ ಪದೇ ಬರ್ತಾ ಇತ್ತು ಸರ್. ಅವಾಗ ನಾನು ನಿಮ್ಗೆ ಈ ಮಾತನ್ನು ಒಮ್ಮೆ ಹೇಳಿದ್ದೆ ಸರ್. ಅವಾಗ ನಾನು ಉಪಯೋಗ ಮಾಡಿದ್ದೆ ಗಾಯಮರಿ ರಸವನ್ನು ಸರ್. ಈ ಹಿಂಡಿ ಈ ರಸವನ್ನು ದಿನಕ್ಕೆ ಎರಡು ಹೊತ್ತು ನಾನು ಲೇಪನ ಮಾಡಿದಾಗ ಆ ಬಾವು ಇಳಿದು ಹೋಯ್ತು ಸರ್. ಅಷ್ಟು ಅರ್ಥಟಿಕ್ ಪೇನ್ ಕಡಿಮೆ ಆಗ್ಬಿಡ್ತದೆ, ಬಾವು ಕಡಿಮೆ ಆಗ್ಬಿಡ್ತದೆ. ಹೀಗಾಗಿ ಇದು ನಮ್ಮ ಬಾವು ನೋವುಗಳನ್ನು ನಿವಾರಿಸಲು ಕೂಡ ಇದು ಅಷ್ಟೇ ಶ್ರೇಷ್ಠವಾದಂತಹ ಒಂದು ಸಸ್ಯ. ಆಮೇಲೆ ಮತ್ತೆ ಈ ರಸವನ್ನು ಸರ್ ನಾವು ನೋವು ನಿವಾರಕವಾಗಿ ಕುಡಿಬಹುದು. ಮತ್ತೆ ಈ ನೀವು ಡಯಾಬಿಟಿಸ್ ಅಂತ ಏನ್ ಹೇಳ್ತ, ಸಕ್ಕರೆ ಕಾಯಿ, ಸಕ್ಕರೆ ಕಾಯಿ ಅದಕ್ಕೂ ಕೂಡ ಇದನ್ನು ಬಳಸಬಹುದು. ಹಾ, ಅಂದ್ರೆ ಇದರಲ್ಲಿ ಅಪಾಯಕಾರಿ ಏನೂ ಇಲ್ಲ, ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲ ಸರ್ ಈ ಸೊಪ್ಪಿನಲ್ಲಿ. ಈಗ ಯಾವ ರೀತಿ ಅದು ವೈಜ್ಞಾನಿಕವಾಗಿ ಯಾವ ರೂಪದಲ್ಲಿ ಅದು ಉಪಯುಕ್ತ ಆಗ್ತದೆ ಸಕ್ಕರೆ ಕಾಯಿಲೆಯಲ್ಲಿ ಅನ್ನೋದು ಸಂಶೋಧನೆ ನಡೆದಿದ್ದು ಅಥವಾ ಸಂಶೋಧನಾ ಇದನ್ನ ನಾವು ಕಾಮೆಂಟ್ಸ್ನಲ್ಲಿ ತಿಳಿಸಬಹುದು ವೀಕ್ಷಕರಿಗೆ. ಆದರೆ ಸದ್ಯಕ್ಕೆ ಮತ್ತೆ ನಾವು ಪರಿಗಣಿಸಬೇಕಾದಿತ್ತು ಅಂದರೆ ಇದು ಯಕೃತ್ ವಿಕಾರದಲ್ಲಿ, ಸಕ್ಕರೆ ಕಾಯಿಲೆಯಲ್ಲಿ ಹಾಗೂ ಬಾವು ನೋವುಗಳಿಗೆ ಉಪಕಾರಿಯಾಗ್ತದೆ. ತಲೆಗೆ ವರ್ಣವನ್ನು ತಂದುಕೊಡುವುದಕ್ಕಾಗಿ ಉಪಯುಕ್ತ ಇದೆ. ಬಳಸುವಂತಹ ಅನುಪಾನ ಬಹಳ ಮಹತ್ವದ್ದು. ಇದರ ಜೊತೆ ಯಾವುದನ್ನು ನಾವು ಬಳಸ್ತೀವೋ ಅದು ಉಪಯುಕ್ತ ಆಗಿ ಪರಿಣಾಮಕಾರಿ. ಅಂದ್ರೆ ಸರ್, ಇದು ರಸ ಸರ್ವಸಾಧಾರಣ ನೀವು 15-20 ml ಅಂತಲ್ಲ ಸರ್, ಒಂದು ಸಣ್ಣ ಕಪ್ಪು ಸರ್, 20 ml ಸರ್, ಅಷ್ಟು ಆರಾಮವಾಗಿ ಕುಡಿಬಹುದು ಸರ್. ಆಮೇಲೆ ಯಾಕಂದ್ರೆ ನಮ್ಮ ಒಬ್ಬ ಸ್ನೇಹಿತರಿಗೆ ಹಿಮ್ಮಡಿ ನೋವಾದಾಗ ಒಬ್ರು ಅವ್ರಿಗೆ ಸಲಹೆ ಕೊಟ್ಟಿದ್ರು. ಅವ್ರು ನನಗೆ ಕೇಳಿದ್ರು ಅದು ಅಪಾಯಕಾರಿ ಎಲ್ಲ ಕುಡೀರಿ ಅಂತೇಳಿ. ಅವರು ದಿನಾಲೂ 2 ಟೈಮ್ ಇದು ಒಂದೊಂದು ಕಪ್ಪು ಕುಡಿದಾಗ ಅವರಿಗೆ ಆರಾಮಾಗಿದೆ ಅಂತ ಅವ್ರು ನಮ್ಮ ಸ್ನೇಹಿತರು ಹೇಳಿದ್ರು. ಯೋಗದಿಂದ ಬಂದಂತಹ ಒಂದು ಪರಿಣಾಮಕಾರಿ ಔಷಧ. ಹೌದು ಸರ್. ಅಂದ್ರೆ ಏನಾಗ್ತದೆ ಸರ್, ಉಳಿಕಿದೆಲ್ಲ ಬೇರೆ ಬೇರೆ ಸಸ್ಯಗಳಲ್ಲಿ ಒಂದು ಸಂಶೋಧನೆ ಆಗಿ ಇದರ ಬಳಿ ಎಷ್ಟು ಸಂಶೋಧನೆ ಆಗಿದೆ ನನಗಂತೂ ಗೊತ್ತಿಲ್ಲ. ಆದ್ರೆ ಇದು ಪಾರಂಪರಿಕವಾಗಿ ಉಪಯೋಗಿಸುತ್ತಾ ಬಂದಿರುವಂತ ಇದು ಸೊಪ್ಪು. ಎಲ್ಲರೂ ಇದೇನದ ಕೂದಲು ಕಪ್ಪಾಗಿಸಲು ಒಂದು ಹೇರ್ ಆಯಿಲ್ ತರ ಮಾಡಿ ಉಪಯೋಗಿಸಬಹುದು, ನೋವು ನಿವಾರಕವಾಗಿ ಉಪಯೋಗಿಸಬಹುದು, ಯಕೃತ್ ರೋಗದಲ್ಲಿ ಉಪಯೋಗಿಸಬಹುದು. ಹೀಗೆ ಸಕ್ಕರೆ ಹಲವಾರು ಕಾಯಿಲೆಗಳಿಗೆ ಇದು ಮನೆ ಮದ್ದಾಗಿ ಮೊದಲಿನಿಂದ ಬಳಕೆಯಲ್ಲಿರುವಂತಹ ಒಂದು ಅಮೂಲ್ಯವಾದ ಈ ಸೊಪ್ಪು ಗಾಯಮರಿ ಸೊಪ್ಪು ಸರ್. ತುಂಬಾ ಚೆನ್ನಾಗಿದೆ.